ಇವತ್ತು ನಾವು ಮಾನ್ಯ ವಿವೇಕರಾವ್ ಪಾಟೀಲ್ ಅವರು ಬಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಉದ್ದೇಶ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ನಮ್ಮೆಲ್ಲ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರು ಮತ್ತು ಜಿಲ್ಲಾ ಹಾಲ್ ಒಕ್ಕೂಟ ಐತಲ್ಲ ಆ ಡೈರೆಕ್ಟ್ರು, ಜಿಲ್ಲಾ ಸಹಕಾರಿ ಯೂನಿಯನ್ ಡೈರೆಕ್ಟ್ರು ಅಂದರೆ ಇಡೀ ಜಿಲ್ಲೆ ತುಂಬ ಬರ್ತಾರೆ ಅವರು. ಸೊ ಅವ್ರನ್ನ ನಮ್ಮ ಕೋಆಪ್ರೇಟಿವ್ ಮೂಮೆಂಟ್ ಮುಖಾಂತರ ನಾವು ಎಷ್ಟು ಅನುಕೂಲ ಆಗುತ್ತೆ ಪಾರ್ಟಿಗೆ ಆ ದೃಷ್ಟಿಯಿಂದ ಮೀಟಿಂಗ್ ಮಾಡುತ್ತೇವೆ ಅವರು. ಸೊ ಈಗ ಮೀಟಿಂಗ್ ಮಾಡಿ ಒಂದು ಗಂಟೆಯಲ್ಲಿ ಅವ್ರಿಗೆ ಏನು ಜವಾಬ್ದಾರಿ ಹಚ್ಚಬೇಕು, ಏನು ಕೆಲಸ ಮಾಡೋಗುತ್ತೆ ಅಂದರೆ ಸಹಕಾರಿ ಮೂಮೆಂಟ್ ಮುಖಾಂತರ ಈ ಚುನಾವಣೆ ಎಷ್ಟು ಅನುಕೂಲ ಆಗ್ತದೆ ಪ್ರಯತ್ನ ಇವತ್ತು ಮೀಟಿಂಗ್ ಮಾಡುತ್ತೆ. ಅದಂದ್ರೆ ಸರ್ ಎಂ ಪಿ ಎಲೆಕ್ಷನ್ ಜಾರಕಿಹೊಳಿ ಬ್ರದರ್ಸ್ ನಿರ್ಣಾಯಕ ಈ ಒಂದು ಫಲಿತಾಂಶದಲ್ಲಿ. ಸೊ ಸಕಕಡೆ ಗೊಂದಲಗಳು ಕ್ರಿಯೇಟ್ ಆಗ್ತದೆ, ಒಂದಿಷ್ಟು ಒಂದು ಓಡಾಗಬೇಕು, ಮತಗಳು ವಿಭಜನೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಮಾಡ್ತಾ ಇದ್ದಾರೆ, ಅದು ನಿಜಾನ ಸರ್? ಇಲ್ಲ ಇಲ್ಲ ನೋಡಿ, ಈಗ ಯಾರು ನಿರ್ಣಾಯಕ ಅಲ್ಲ. ಸೊ ಎಲ್ಲ ನೋಡ್ರಿ, ಈಗ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ, ಬೇರೆದವ್ರು ಬೇರೆ ಪಾರ್ಟಿಯಿಂದ ಅವ್ರು ಮಾಡಕತ್ತಾರ. ಸೊ ಬೆಳಗಾವಿ ಜಿಲ್ಲೆ ಅಂತ ಎರಡು ಅಭ್ಯರ್ಥಿ ಗೆಲ್ಲಬೇಕ್ರೆ ಅಂದರೆ ಒಂದು ಎರಡು ಅಭ್ಯರ್ಥಿ ಗೆಲ್ಲಬೇಕು. ಸೊ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಸೋಕ್ಕೆ ಏನು ಪ್ರಯತ್ನ ಮಾಡಬೇಕು, ಎಲ್ಲ ಪ್ರಯತ್ನ ಮಾಡ್ತೀವಿ. ಇನ್ನೂ ಕೆಲವೊಂದಂದರೆ ಕೆಲವೊಂದು ವೋಟರ್ಸು, ಕೆಲವೊಂದು ಬೇಕಾದಂಥ ಜನ ಲೀಡ್ರುಗಳು ಅವರವರ ಸ್ವಂತ ತಮ್ಮ ನಿರ್ಧಾರ ತೊಗೊಂಡು ಚುನಾವಣೆಯಲ್ಲಿ ಮಾಡ್ತಿರ್ತಾರೆ. ಅದರಿಂದೆಲ್ಲ ಏನಾಗ್ತಿತ್ತು ಮುಂದೆ ನೋಡೋಣ, ಮುಂದಿನ ವಾರ ಗೊತ್ತಾಗ್ತೈತೆ. ಮತದಾರರಿಗೆ ಇಲ್ಲ ನೋಡಿ, ಚುನಾವಣೆ ಅನುಕೂಲ ಎಲ್ಲ ಹೇಳ್ತಾರೆ ಈಗ. ಸೊ ಆ ಥರ ಇವತ್ತಿನ ಇನ್ನೂ ಕಂಡು ಬಂದಿಲ್ಲ, ಮುಂದೇನಾಗ್ತದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೈಕಮಾಂಡ್ಗೆ ಏನಾದರೂ ಅಥವಾ ನಾಯಕರಿಗೆ ಏನಾದರೂ ಎರಡನೇ ಅಭ್ಯರ್ಥಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದು ಏನಾದರೂ ಒಂದು ಅಂದ್ರೆ ತಮ್ಮ ಮಾಧ್ಯಮದವ್ರಿಗೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಮನ್ನಿದ ಟಿವಿಯಾಗ ಬರ್ತಾ ಇತ್ತು, ರಮೇಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಎರಡನೇ ಟಿಕೆಟ್ ಒಟ್ಟ ಕೇಳಬೇಕಲ್ರಿ. ನಾವು ಕೇಳಿದ್ದೀವಿ, ನಾವು ಈರಣ್ಣ ಕಡಾಡಿ, ಮಂಗಳಾ ಅಂಗಡಿಯವರು, ಸಂಜಯ್ ಪಾಟೀಲ್ ಸೇರಿ ಎರಡನೇ ಟಿಕೆಟ್ ಅಂತ ನಾವು ಕೇಳಿದ್ದೀವಿ, ಅವ್ರು ಕೇಳಬೇಕಲ್ಲ. ಆದ್ರೆ ಎಲ್ಲ ಕಡೆ ಪಾಲಿಸಿ ಡಿಸಿಷನ್ ಇದೆ, ಒಂದೊಂದು ಟಿಕೆಟ್ ಕೊಡ್ತು ಅಂತ ಹೇಳಿದ್ರು. ಆಮೇಲೆ ಅವ್ರು ಒಂದಕ್ಕೆ ಕೊಟ್ಟರು, ಆಮೇಲೆ ಅವ್ರು ಇಂಡಿಪೆಂಡ್ ಹೋದರು. ಆಮೇಲೆ ಇಲ್ಲಿ ತಗ ಎಲ್ಲ ಮಾಧ್ಯಮದಲ್ಲಿ ಬರ್ತಾಯಿತ್ತು ನಮ್ಮಲ್ಲೆಲ್ಲ ಪ್ರೆಷರ್ ಐತಿ ತಕ್ಕು ಅಂತೇಳಿ. ಇಲ್ಲಿ ತಗ ನಮಗೆ ಯಾರೂ ಆ ವಿಚಾರ ಬಗ್ಗೆ ಪ್ರೆಷರ್ ಮಾಡಲ್ಲ, ಒತ್ತಡ ತಂದಿಲ್ಲ. ನಾವು ಪಾರ್ಟಿ ಕ್ಯಾಂಡಿಡೇಟ್ ಇದೆ, ಪಾರ್ಟಿ ಕ್ಯಾಂಡಿಡೇಟ್ ಪ್ರಾಮಾಣಿಕವಾಗಿ ಮಾಡತ್ತೀವಿ, ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ, ಅಷ್ಟು ಕೆಲಸ ನಾವು ಮಾಡ್ತೀವಿ. ಮನವೊಲಿಸುವಂತ ಕೆಲಸ ಮಾಡ್ತೀನಿ ಇಲ್ಲಿ ನನಗೆ ಗೊತ್ತಿಲ್ಲ, ನನಗೇನು ಮಾತಾಡಿಲ್ಲ ಅವರು. ಕಾಂಗ್ರೆಸ್ ಬಿಜೆಪಿ ಇಬ್ಬರೇ ಅಭ್ಯರ್ಥಿಗಳು ನಿಂತಿದ್ರೆ ಅಣ್ಣ ಪೋಸ್ ಆಗೋ ಚಾನ್ಸ್ ಇತ್ತು ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಅದಕ್ಕೋಸ್ಕರ ಪಕ್ಷೇತರ ನಿಂತಿದ್ದು ಒಂದು ರೀತಿ ಒಳ್ಳೇದೆ, ಖುಷಿಯಾಗಿದೆ ಅಂತ ಹೇಳ್ತಾರೆ. ಯಾರಿಗ್ರಿ ರಮೇಶ್ ಜಾರಕಿಹೊಳಿ ಇಲ್ಲ ಈಗ? ಸೊ ನೋಡ್ರಿ, ಯಾಕಂದ್ರೆ ಅಕಸ್ಮಾತ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬರ್ತಿರಕಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಇಲೆಕ್ಷನ್ ಆಗ್ತಿರಕಲ್ಲ, ಪಂಚಾಯತಿ ಮೆಂಬರ್ ಪಾಪ ಯಾರೂ ಮಾತಾಡ್ಸಿರಕಲ್ಲ. ಇಲೆಕ್ಷನ್ ಆಗ್ತದೆ ಆಗ್ಲಿ ಒಳ್ಳೇದು, ಪಾಪ ಪಂಚಾಯತಿ ಮೆಂಬರ್ ಹೋಗಿ ಇಲ್ಲ ಆರು ವರ್ಷಕ್ಕೆ ಎದ್ದು ಬಂದಂತಾರು. ಆಮೇಲೆ ಯಾರು ಎಷ್ಟು ಮಟ್ಟಿಗೆ ಪಂಚಾಯತಿಗೆ ಹೋಗ್ತಾರೋ, ಯಾರು ಮೆಂಬರ್ಗೆ ಭೇಟಿ ಆಗ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಚುನಾವಣೆ ಆಗ್ತದೆ, ಮೆಂಬರ್ಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಎಲ್ಲ ಕೈ ಮುಗಿದು ಹೋಗಿ ಕೇಳಲ್ಲ ಎಲ್ಲ ಪಾರ್ಟಿ ಅವ್ರಿ ಹೋಗ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹೋಗ್ಲಿ, ಈ ಕ್ಯಾಂಡಿಡೇಟ್ ಇಲ್ಲಾಂದ್ರೆ ಇಲ್ಲೇ ಕುಂತ ಎಷ್ಟು ಮತ್ತೆ ಆರು ವರ್ಷಕ್ಕೆ ಹೋಗ್ತಿದ್ರಿ. ಇನ್ನೊಂದು ಪಕ್ಷೇತರ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿ ಬಗ್ಗೆ ನಾವು ಭಾಷಣ ಮಾತಾಡ್ತೀವಿ, ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇಲ್ಲ ನಾನು ಮಾತಾಡಿದ್ದೆ, ನಾವು ಮಾನ್ಯ ಮುಖ್ಯಮಂತ್ರಿ ಜೊತೆ ಎರಡು ಸಲ ಭೇಟಿಯಾದ್ರು ಈ ವಿಷಯ ನಾನು ಬೆಂಗಳೂರಿಗೆ ಒಂದೂವರೆ ತಿಂಗಳ ಹೋಗಿಲ್ಲ, ಅವಾಗ ಚರ್ಚೆ ಮಾಡಿದೆ. ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿರ್ಬೇಕು, ನನಗೆ ಆ ವಿಷಯ ಗೊತ್ತಿಲ್ಲ. ಲಕ್ಕನ್ ಜಾರಕಿಹೊಳಿ ಅವ್ರು ಬಿಜೆಪಿ ಬರ್ತಾರೆ ಸರ್? ಅದು ಲಕ್ಕನ್ ಅವ್ರಿಗೆ ಕೇರಳ ನೀವ್ರಿ, ನಾ ಹೆಂಗ್ ಹೇಳಿ ಸರ್? ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ನಲ್ಲಿದ್ದಾಗ ಕಾಂಗ್ರೆಸ್ ಮೋಸ ಮಾಡಿದ್ದಾರೆ, ಈಗ ಬಿಜೆಪಿ ಇದ್ದಾಗ ಬಿಜೆಪಿಗೆ ಮೋಸ ಮಾಡ್ತಾ ಇದಾರೆ ಅನ್ನೋದು ಹೆಬ್ಬಲ್ಕ ಹೇಳ್ತಾರೆ. ಇಲ್ಲ ಕಾಂಗ್ರೆಸ್ ಈಗ ಹೋದ ಇಲೆಕ್ಷನ್ ಆಯ್ತಲ್ಲ, ಮಾನ್ಯ ವಿವೇಕರಾವ್ ಪಾಟೀಲ್ ನಿಂತಿದ್ರು, ಯಾರ್ಯಾರು ಯಾರ್ಯಾರು ಮೋಸ ಮಾಡಿದಾರೆ ಎಲ್ಲ ಗೊತ್ತಿದೆ ನಮಗೆ. ಈಗ ಯಾಕೆ ಹೇಳೋದು ಈಗ ಸುಮ್ಮನೆ ಬಿಜೆಪಿ ಮೋಸ ಮಾಡ್ತಾರೆ ಅಂತ? ಧರ್ಮರಾಜ ಕಾರಣ ಎಳ್ತರುವಂತ ಪ್ರಯತ್ನ ನಡೀತಾ ಇದೆ. ಏನಂತಂದ್ರೆ ಲಿಂಗಾಯತರು ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಈ ರೀತಿ ಎಲ್ಲೋ ಒಂದ್ ರೀತಿ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದಾರೆ. ಈಗ ವಿಶೇಷವಾಗಿ ನೋಡ್ರಿ, ನಮ್ ಕರ್ನಾಟಕದ ಮತದಾರ ಬಹಳ ಬುದ್ಧಿವಂತರದಾರು, ಇವನ್ನೆಲ್ಲ 70 ವರ್ಷದಿಂದೆಲ್ಲ ನೋಡ್ಕೋತ ಬರ್ತಾ ಇದಾರು. ಅವ್ರಿಗೆ ಯಾರು ಒಳ್ಳೆ ಕ್ಯಾಂಡಿಡೇಟು, ಯಾರಿಗೆ ವೋಟ್ ಹಾಕಿದ್ರೆ ಅನುಕೂಲ ಆಗ್ತೈತೆ ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ತಾರೆ. ಮತ್ತೆ ರಾಜಕಾರಣದಾಗ ರೀ ಕೆಲವೊಂದು ವಿಚಾರ ಇವೆಲ್ಲ ಹೇಳ್ಕೊತಿರ್ತಾರೆ, ಕಾಮನ್ ಇದೆ, ಅದ್ರ ಬಗ್ಗೆ ಜಾಸ್ತಿ
ತಲೆ ಕೆಡಿಸ್ಕೊಳ್ಬೇಕು. ಎಲೆಕ್ಷನ್ ಬಂದಾಗ ಇವೆಲ್ಲ ಕಾಮನ್ ರೀ, ಇವೆಲ್ಲ ಮಾತಾಡ್ತಾರೋ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ. ನಾವು ಬಿಜೆಪಿ ಅಭ್ಯರ್ಥಿನ ಗೆಲ್ಸ್ಬೇಕಂತ ಹೇಳಿ ಮನ್ನಿದೇನೆ ಎಲ್ಲ ಕೆಲಸ ಪ್ರಾರಂಭ ಮಾಡಿದೀವಿ, ಇವತ್ತು ಮಾಡ್ತಾ ಇದೀವಿ, ಸೋಮವಾರದಿಂದ ಇನ್ನೂ ಫುಲ್ ಫ್ಲೆಜ್ ಆಗಿ ಕೆಲಸ ಮಾಡ್ತೀವಿ. ಬಿಜೆಪಿ ಅಭ್ಯರ್ಥಿನ ಅಂದ್ರೆ ಮೊದಲನೇ ಮತದಿಂದ ಗೆಲ್ಸ್ ತರ್ಬೇಕಂತ ಎಲ್ಲ ಪ್ರಯತ್ನ ಮಾಡಿ ಆ ಪ್ರಕಾರ ಆಗತ್ತೆ ಅಂತೇಳಿ ನಮ್ದೆಲ್ಲ ಆಸೆ ಇದೆ. ಕುಟುಂಬ ಇನ್ನೊಂದ್ ಕಡೆ ಪಕ್ಷ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಈಗ ಅದು ಪಕ್ಷದ ಅಭ್ಯರ್ಥಿ ಗೆಲ್ಸಿ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ. ಸರ್, ಈಗ ಮೂಡಲ್ಗಿ ಸೇರಿದಂತೆ ಗೋಕಾಕ್ ಆಗಿರ್ಬೋದು, ಕೆಲವೊಂದಿಷ್ಟು ಕಡೆ ಒಂದು ಓಟ್ ಹಾಕ್ಬೇಕಾ ಎರಡು ಓಟ್ ಹಾಕ್ಬೇಕಾ ಅನ್ನುವಂತ ಕನ್ಫ್ಯೂಷನ್ ಮತದಾರರು. ಸೊ ಅಂತವ್ರಿಗೆ ಇಲ್ಲ ಇಲ್ಲ ಕನ್ಫ್ಯೂಷನ್ ಇಲ್ಲ. ಈಗ ನಾವ ಮೀಟಿಂಗ್ ಮಾಡ್ಬೇಕು, ಈಗ ಅರ್ಬಾ ವಿಧಾನಸಭಾ ಕ್ಷೇತ್ರ 623 ಓಟ್ ಇದಾವ್ರಿ. ಈಗ ನಾವ ಮೀಟಿಂಗ್ ಕರೆದು ಮಾಡಿ ಹೇಳಿದಾಗ ಆ ಪ್ರಕಾರ ಮಾಡಿ ಮಾಡ್ತಾರೋ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮಾಡ್ಬೇಕೈತಿ. ಭಾರತೀಯ ಜನತಾ ಪಾರ್ಟಿಗೆ ಅಂತ ಎರಡೇ ಪ್ರಿಫರೆನ್ಸ್ ಅನ್ನೋದು ಅವ್ರ ಇದ್ರಲ್ಲಿ ಮತದಾರರಿಗೆ ಗೊತ್ತಾಗ್ತಾ ಇದೆ. ಏನ್ ಮಾಡ್ಬೇಕು ಈಗ ನಿಮಗೆ ಒಂದ್ ಹೇಳ್ತೀನಿ ನೋಡ್ರಿ, ಒಂದನೇ ಓಟು ಬಿಜೆಪಿ ಹಾಕ್ರಿ ಅಂತೇಳಿ ವಿನಂತಿ ಮಾಡ್ಕೋತು, ಎರಡನೇ ಓಟ್ ಕಾಂಗ್ರೆಸ್ ಹಾಕ್ಬೇಡ ಅಂತ ಹೇಳ್ತೀವಿ. ಇಷ್ಟೇ ಇನ್ನೊಂದು ಈ ಪಕ್ಷದ ಅಂದ್ರೆ ಈ ಚುನಾವಣೆ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಹೆಗಲ ಮೇಲೆ ಬಿದ್ದಿದೆ ಅನ್ನುವಂಥದ್ದು. ಯಾಕಂದ್ರೆ ಬಹುತೇಕ ನಾಯಕರು ಯಾರು ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ, ಎಲ್ಲೂ ಕೂಡ ಇಲ್ಲ ಇಲ್ಲ ನೋಡಿ ಸಚಿವರು ಬರ್ತಿಲ್ಲ. ಉಮೇಶ್ ಕತ್ತಿ ಅವರು 30 ತಾರೀಕಿಂದ ಟಿಪಿ ಹಾಕೊಂಡಾರ್ರಿ, ಶುರು ಮಾಡ್ತಾರೆ ಅಂದ್ರೆ ಎಲ್ಲಾ ಟೀಮ್ ಬಿಜೆಪಿಯಿಂದ 30 ತಾರೀಕಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗೂ ಉಮೇಶ್ ಕತ್ತಿ ಅವರು ಎಲ್ಲಾ ಲೀಡರ್ಗಳು ಪ್ರಚಾರ ಶುರು ಮಾಡಿದ್ದಾರೆ ಮಾಡ್ತಾರಾದ್ರೆ. ಸೊ ಎಲ್ಲರೂ ಸೇರಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಳೆ ನಮ್ಮ ಸಂಘಟನಾ ಅರುಣ್ ಜಿ ಅವರು ಬರ್ತಾ ಇದಾರೆ, ನಾಳೆ ಮೀಟಿಂಗ್ ಇದಾರೆ, ಅಲ್ಲೂ ಕೆಲವೊಂದು ಜೊತೆ ಚರ್ಚೆ ಆಗಿ ಎಲ್ಲರೂ ಸೇರಿ ಈಗ ಉಮೇಶ್ ಕತ್ತಿ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ನಾವು ರಮೇಶ್ ಜಾರಕಿಹೊಳಿ ಎಲ್ಲರೂ ಸೇರಿನ ಪ್ರಚಾರ ಮಾಡ್ತೀವಿ. ಎಲ್ಲರೂ ಸೇರಿ ಒಳ್ಳೆ ರಿಸಲ್ಟ್ ಕೊಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಬಿಜೆಪಿ ಅಭ್ಯರ್ಥಿ ಸೋತ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿನೇ ಕಾರಣ ಎಂಬ ಅವರ ಮೇಲೆ ಒಂದು ಗುಬೆ ಕೂರಿಸುವ ಯತ್ನ ನಡೀತಾ ಇದೆ ಬೆಳಗಾವಿ ಜಿಲ್ಲೆ ಬಿಜೆಪಿ ನಾಯಕರಿಂದಲೇ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಇಲ್ಲ 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 ಆ ತರ ಏನಾಗುವಲ್ಲ. ಆಮೇಲೆ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಯಾಕಂದ್ರೆ ಈ ಡೆಮಾಕ್ರೆಸಿ ಸಿಸ್ಟಮ್ ಅಲ್ರಿ ಯಾರ್ಯಾರೊಬ್ರು ಗೆಲ್ಲಬೇಕು ಯಾರ್ಯಾರೊಬ್ರು ಸೋಲೇಬೇಕಲ್ಲ ರೀ. ಆಮ್ಯಾಗ ಯಾರ ಸೋತ್ರ ಪ್ರಪಂಚನ ಮುಳುಗೋದಿಲ್ರಿ, ಅಥವಾ ಯಾರು ಗೆದ್ರೆ ಪ್ರಪಂಚನ ಗೆಲ್ಲಕ್ಕಾಗಲ್ಲ. ಎಲ್ಲ ಪ್ರೊಸೆಸ್ ಇಲೆಕ್ಷನ್ ಸೋಲು ಗೆಲುವು ಇದ್ದಿರ್ತಾರೆ, ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ದು ನಮ್ಮ ಕೆಲಸ ಮಾಡೋಣ. ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ತರ ಇಲ್ಲ ಇಲ್ಲ, ತಾವು ಮಾಧ್ಯಮದವರ ತೋರಿಸ್ತಾ ಇದ್ರಿ ದಯಮಾಡಿ. ಯಾಕಂದ್ರೆ ಒಂದು ಇನ್ನೊಂದು ಕಡೆ ನಿನ್ನೆ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಒಂದ್ ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಜಾರಕಿಹೊಳಿ ಕುಟುಂಬಕ್ಕೆ ಸತೀಶ್ ಅವರು ಕಳಸಪ್ರಾಯ ಇದ್ದಂಗೆ, ಇನ್ನೊಂದು ಕಡೆ ಅವರೇ ನೋಡಿ ಕಲಿಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸತೀಶ್ ಅವರು. ಇಲ್ಲ ಅವ್ರು ಅಷ್ಟು ಹೇಳಿದಾರಲ್ಲ ಅದಕ್ಕೆ ಅವ್ರಿಗೆ ಧನ್ಯವಾದ ರೀ, ಸತೀಶ್ ಅವ್ರ ಬಗ್ಗೆ ಅಷ್ಟು ಗೌರವ ಇಟ್ಟು ಅವ್ರು ಹೇಳಿದ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಆಮೇಲೆ ಸೊ ಎಲ್ಲರೂ ಫ್ಯಾಮಿಲಿ ವಿಚಾರ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಸತೀಶ್ ಅವ್ರ ಮೊದಲಿಂದ ರಾಜಕಾರಣ ಆರ್ಗನೈಸ್ ಮಾಡ್ಕೊಂಡು ಎಲ್ಲ ಫ್ರಂಟಲ್ಲಿದ್ರು ಅವರು, ಎಲ್ಲರೂ ಅವ್ರ ದಾರಿಯಲ್ಲಿ ನಾವು ಎಲ್ಲ ನಡ್ಕೊಂಡು ಬಂದಿದ್ದೀವಿ. ಸೊ ಅವ್ರು ಹೇಳಿದಾರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಧನ್ಯವಾದ. ಸತೀಶ್ ಅವ್ರ ಬಗ್ಗೆ ಗೌರವ ಹಿಂಗೆ ಇರಲಿ, ಮುಂದೂ ಇರಲಿ, 23 ಚುನಾವಣೆ ಒಳಗೂ ಹಿಂಗೆ ಇರಲಿ, ಅವ್ರ ಮ್ಯಾಗೆ ಗೌರವ ಪ್ರೀತಿ ವಿಶ್ವಾಸ ಹೇಳಿ ಅವರಿಗೆ ವಿನಂತಿ ಮಾಡ್ಕೋತೀನಿ. ಮತ್ತು ರಾಜಕಾರಣ ಇವೆಲ್ಲ ಆಗ್ತಾವ್ರಿ, ಅದಕ್ಕೋಸ್ಕರ ನಾವು ಹೇಗಲ್ಲ. ಸೊ ಇದು ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ದಯಮಾಡಿ ಆ ವಿಷಯ ತರಬಾರ್ದು. ಇದು ಭಾರತೀಯ ಜನತಾ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ನಡೆದಿದೆ, ಅದಕ್ಕೆ ವೈಯಕ್ತಿಕ ತರೋದು ಬೇಡ. ಸಮಾಧಾನ ಎಲೆಕ್ಷನ್ ಮಾಡ್ಕೊಂಡು ಅವರು ಸಮಾಧಾನ ಮಾಡಲಿ, ನಾವು ಮಾಡ್ಕೊಂಡು ಹೋಗೋಣ. ಯಡಿಯೂರಪ್ಪ ಅವರು ಬಂದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಬಾಲಚಂದ್ರ ಅವರಾಗಲಿ ಬರಲ್ಲ ಅನ್ನುವಂತ ಒಂದು ಆರೋಪ ಕೂಡ ಕೇಳ್ಬರ್ತಾ ಇದೆ. ಈಗ ಮೊನ್ನೆ ಜನಸ್ವರಾಜ್ ಕಾರ್ಯಕ್ರಮ ಆಯ್ತು, ಸೊ ಅಲ್ಲಿ ಕೂಡ ಗೈರಾದ್ರು. ನಿಮ್ಮ ಪಕ್ಷದಲ್ಲೇ ಕೆಲವೊಂದಿಷ್ಟು ಅಪಸ್ವರ ಇತ್ತು ಅಂತ ನಾನು ಆ ಟೈಮಲ್ಲಿ ನಾವು ಬೆಂಗಳೂರಿಗೆ ಹೋಗಿದ್ರೆ ಅಲ್ಲಿ KMF ಮೀಟಿಂಗ್ ಇತ್ತು, ಅದಕ್ಕೆ ಬರಕ್ಕೆ ಇರಕ್ಕಲ್ಲ. ಯಡಿಯೂರಪ್ಪ ನಮ್ಮ ಪಕ್ಷದ ನಾಯಕರಿದಾರು. ಸೊ ಮತ್ತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ರಮೇಶ್ ಅವ್ರು ರಾಜೀನಾಮೆ ಕೊಟ್ಟು ಬಂದು ಅವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದಾರೆ. ಯಡಿಯೂರಪ್ಪ ಅವ್ರ ಬಗ್ಗೆ ಗೌರವ ಇದೆ ಅಂತಾರಲ್ಲ, ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಗೆ ಆ ಕಾರ್ಯಕ್ರಮ ಬರಕ್ಕೆ. ಒಂದನೇ ಮತ ಬಿಜೆಪಿ ಹಾಕಿ, ಎರಡನೇ ಮತ ಕಾಂಗ್ರೆಸ್ ಹಾಕ್ಬೇಡಿ. ಹಾ ಇಷ್ಟೇ. ನಮಸ್ತೆ, ಜೈ ಹಿಂದ್.